ಎಸ್ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ಮಧ್ಯಂತರ ಆದೇಶ ಬರ್ತಾ ಇದ್ದಂತೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ರಾಹುಲ್ ಗಾಂಧಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸತ್ಯ ಗೆಲ್ಲುತ್ತೆ ನನ್ನ ಹಾದಿ ಬಗ್ಗೆ ಸ್ಪಷ್ಟವಾಗಿ ತಿಳಿದಿದೆ ನನಗೆ ನಮ್ಮ ಜೊತೆ ನಿಂತ ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ನರೇ ಏನು ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮೋದಿ ಉಪನಾಮ ಟೀಕೆ ಪ್ರಕರಣದಲ್ಲಿ ಜೈಲಿ ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ತಡೆಯಾಜ್ಞೆಯನ್ನು ಕೊಟ್ಟಿದೆ ಇದನ್ನು ಉದ್ದೇಶಿಸಿ ಇದರ ಬಗ್ಗೆ ತಮ್ಮ ರಿಯಾಕ್ಷನನ್ನು ರಾಹುಲ್ ಗಾಂಧಿ ಮಾಡಿದ್ರು ಆಜ್ ನಹಿ ತೋ ಖಲ್ ಖಲ್ ನಹಿ ತೋ ಪರ್ಸೋ ಸಚ್ ಕಿ ಜೀತ್ ಓತಿ ಹೈ ಅಂತ ಹಿಂದಿಯಲ್ಲಿ ಹೇಳಿದರು ಅಂದರೆ ಇವತ್ತು ಅಲ್ಲದಿದ್ದರೆ ನಾಳೆ 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 ಅಥವಾ ನಾಡಿದ್ದು ಸತ್ಯ ಗೆದ್ದೇ ಗೆಲ್ಲುತ್ತೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲಬೇಕು ಅಂತ ರಾಹುಲ್ ಗಾಂಧಿ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಇದ್ರ ಜೊತೆ ನನ್ನ ಹಾದಿ ತುಂಬ ಸ್ಪಷ್ಟವಾಗಿದೆ ನಾನು ಏನು ಮಾಡಬೇಕು ನನ್ನ ಕೆಲಸ ಏನು ಅನ್ನೋದು ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ ಹಾಗಾಗಿ ಅದನ್ನೇ ಮಾಡ್ತೀನಿ ನಮಗೆ ಸಹಾಯ ಮಾಡಿದ ಜನರಿಗೆ ತುಂಬ ಧನ್ಯವಾದಗಳು ಜನರ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಸದಾ ಋಣಿಯಾಗಿರ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿ ಸುದ್ದಿಗೋಷ್ಠಿಯನ್ನು ಮುಗಿಸಿದರು ಇನ್ನು ಸಿ ಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ಎರಡು ವರ್ಷಗಳ ಶಿಕ್ಷೆ ವಿಧಿಸಿದ್ದ ಅಹಮದಾಬಾದ್ ಹೈಕೋರ್ಟ್ ನೀಡಿದ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಅದನ್ನು ಸ್ವಾಗತ ಮಾಡ್ತೀನಿ ಈ ಆದೇಶದಿಂದ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಮತ್ತು ದುರ್ಬಲರ ಪರವಾಗಿ ರಾಹುಲ್ ಗಾಂಧಿ ಅವರ ಹೋರಾಟ ಮತ್ತಷ್ಟು ಬಲ ಆಗುತ್ತೆ ಸತ್ಯಮೇವ ಜಯತೆ ಅಂತ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಏನು ಸ್ವಾಗತ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹಾಗೂ ಜ ದೇಶದ ಜನತೆಗೆ ಧನ್ಯವಾದವನ್ನು ಹೇಳಿದರೆ ರಾಹುಲ್ ಗಾಂಧಿ ಮತ್ತೆ ಹೋರಾಡ್ತಾರೆ ಮತ್ತು ಮಾತ್ ಜನರ ಪರವಾಗಿ ಜನರ ಧನಿಯಾಗಿ ಮಾತನಾಡಲಿಕ್ಕೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ನಾವೆಲ್ಲ ಇದನ್ನ ಸ್ವಾಗತ ಮಾಡ್ತೇವೆ ಸತ್ಯಮೇವ ಜಯತೆ ಅಂತ ರಾಹುಲ್ ಗಾಂಧಿ ಪರವಾಗಿ ಡಿ ಕೆ ಶಿವಕುಮಾರ್ ಕೂಡ ಟ್ವೀಟನ್ನು ಮಾಡಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಮಾತನಾಡಿದರು ಸೊ ವಿ ವೆಲ್ಕಮ್ ದ ವರ್ಡಿಕ್ಟ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಟ್ವೀಟ್ ಮಾಡಿದ್ದಾರೆ ಸೊ ನ್ಯಾಯ ಗೆದ್ದಿದೆ ಸತ್ಯಮೇವ ಜಯತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಟ್ವೀಟ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸ್ವಾಗತವನ್ನು ಮಾಡಿದ್ದಾರೆ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಈಗ ಸತ್ಯಮೇವ ಜಯತೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ಸಿಗರು ಜೈಕಾರ ಆಗ್ತಾ ಇದ್ದಾರೆ ನೋಡೋಣ ರಾಹುಲ್ ಗಾಂಧಿ ಈಗ ಮತ್ತೆ ಸಂಸದರಾಗಿದ್ದಾರೆ ವಯನಾಡಿನ ಸಂಸದರು ವಾಪಸ್ಸಾಗಿದ್ದಾರೆ ಈ ಲೋಕಸಭೆಯಲ್ಲಿ ಅವ್ರು ಮಾತಾಡೋಕ್ಕೆ ಅವಕಾಶ ಆಗಿದ್ರೆ ಅನ್ನೋ ಒಂದು ಚರ್ಚೆ ಹಾಗಿದ್ರೆ